नमस्कार सुद्दि मध्याह्न के स्वागत नानु स्मिता ಇಲ್ಲೊಂದು ಕಡೆಗೆ ಡಬಲ್ ಮರ್ಡರ್ ನಡೆದು ಹೋಗಿದೆ ಈ ಮರ್ಡರ್ ಅನ್ನು ನೋಡಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಈ ಮರ್ಡರ್ ಅನ್ನು ಅತಿಯಾಗಿ ಅಲ್ಲಿ ಅಂತಂದ್ರೆ ಆತಂಕ ಸೃಷ್ಟಿಯಾಗಿದೆ ಯಾಕಂದ್ರೆ ಇಂತಹ ಮರ್ಡರ್ ಗಳು ಕಣ್ಮುಂದೆನೆ ನೋಡಿ ಅಲ್ಲಿ ಜನರು ಆತಂಕಕ್ಕೊಳಗಾಗಿದ್ದಾರೆ ಗಂಡನಿಂದಲೇ ಹೆಂಡತಿ ಮಗನ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಮಾವಿನಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು ಹೆಂಡತಿ ಹಾಗೂ ಮಗುವನ್ನ ಕೊಲೆ ಮಾಡಿರುವ ಪತಿರಾಯ ನೋಡಿ ಇಂತಹ ಕಾಲಗಳು ಅಂದ್ರೆ ಇಂತಹ ಘಟನೆಗಳು ಆದಾಗ ಇವೆಲ್ಲ ಸಾಮಾನ್ಯ ಆಗಿಬಿಟ್ಟಿದವೆ ಇತ್ತೀಚಿನ ಕಾಲದಲ್ಲಿ ಅಂದ್ರೆ ಇವತ್ತಿನ ದಿನದಲ್ಲಿ ಈ ಮರ್ಡರ್ಗಳು ಅಂತ ಅಂದ್ರೆ ಸಾಮಾನ್ಯವಾಗಿಬಿಟ್ಟಿದವೆ ಇಂತಹ ಘಟನೆಗಳು ಮಾವಿನಹಳ್ಳಿ ಗ್ರಾಮದ ಅರ್ಚಕ ಮೋಹನ್ ಅಲಿಯಾಸ್ ಸ್ವಾಮಿ ಎನ್ನಲಾಗಿದೆ ಕಾವ್ಯಾಳ ಗಂಡ ಸ್ವಾಮಿಯೇ ಕೊಲೆಗೈದಿರುವ ಶಂಕೆ ವ್ಯಕ್ತವಾಗಿದೆ ಆರೋಪಿಯನ್ನ ಸ್ಥಳೀಯ ಗ್ರಾಮಸ್ಥರು ಬಂಧಿಸಿದ್ದಾರೆ ಕೈಕಾಲು ಕಟ್ಟಿ ಹಾಕಿದ್ದಾರೆ ನೋಡಿ ಹೆಂಡತಿ ಕಾವ್ಯ ಮಗ ಜೀವನ್ 4 ವರ್ಷದ ಮಗ ಜೀವನ್ ಕೊಲೆಯಾದ ಮೃತ ದುರ್ದೈವಿಗಳು ಇನ್ನು ಈ ಸ್ಥಳಕ್ಕೆ ಸಿಪಿ ನಡಾಫ್ ಹಾಗೂ ಚೇಳೂರು ಪೊಲೀಸರು ಭೇಟಿ ನೀಡಿದ್ದಾರೆ ಈ ಘಟನೆಯನ್ನ ನೋಡಿ ಜನರು ಅಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ನೂರಾರು ಜನರು ಕೂಡ ಆ ಜಾಗದಲ್ಲಿ ಜಮಾವಣೆಗೊಂಡಿದ್ದಾರೆ ನೋಡಿ ದೃಶ್ಯದಲ್ಲಿ ನೀವು ಗಮನಿಸುತ್ತಿದ್ದೀರಿ ಪೊಲೀಸರು ಆತನನ್ನ ಕಟ್ಟಿ ಹಾಕಿದ್ದಾರೆ ಬೆಳಗ್ಗೆ 6:30 ಸಮಯದಲ್ಲಿ ನಡೆದಿರುವ ಘಟನೆ ಇದು ಈ ಸ್ಥಳಕ್ಕೆ ಹೈವೇ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ ಇನ್ನು ಕೊಲೆಗೆ ಏನು ಕಾರಣ ಅನ್ನೋದೇ ನಿಖರ ಮಾಹಿತಿ ಲಭ್ಯವಾಗಿಲ್ಲ ಗುಬ್ಬಿ ತಾಲೂಕಿನ ನಿಟ್ಟೂರು ಹೊಬಳಿ ಮಾವಿನಹಳ್ಳಿ ಗ್ರಾಮದ ಕರಿಯಮ್ಮ ದೇವಸ್ಥಾನದಲ್ಲಿ ಈ ಆರೋಪಿಯ ತಂದೆ ಅರ್ಚಕರಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಈತ ಮೋಹನ್ ಮದುವೆ ಆಗೋಕ್ಕಿಂತ ಮೊದಲು ಕೂಡ ಆ ದೇವಾಲಯದಲ್ಲಿ ಹಣವನ್ನ ಕದಿತಾ ಇದ್ದರು ಅನ್ನೋದು ಇಲ್ಲಿ ಆರೋಪ ಕೇಳಿ ಬಂದಿತ್ತು ಆದರೆ ಈ ರೀತಿಯಾಗಿ ಮೋಹನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಹಣವನ್ನ ಕದಿತಾ ಇದ್ದಾನೆ ಇಂತಹ ಆರೋಪಗಳಲ್ಲಿ ಸಾಕಷ್ಟು ಕೇಳಿ ಬಂದಾಗ ಮೋಹನ್ನ ತಂದೆ ಆವಾಗ ಅವನ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ನನ್ನ ಮಗ ಅನ್ನೋದು ಅವರ ಒಂದು ಕಲ್ಪನೆ ಆಗಿತ್ತು ಆದರೆ ಮದುವೆ ಕೂಡ ಮಾಡ್ತಾರೆ ಮತ್ತೆ ಆತ ಅದೇ ಸ್ಥಿತಿಯಲ್ಲಿ ಇರ್ತಾನೆ ಮತ್ತೆ ಹೆಂಡತಿ ಜೊತೆಗೆ ಜಗಳ ಮಾಡ್ತಾನೆ ಅಲ್ಲಿ ಇಲ್ಲಿ ಹೋಗೋದು ಕೂಡೋದು ಬರೋದು ಈ ರೀತಿಯಾಗಿ ಅವರಲ್ಲಿ ಮತ್ತೆ ಅದೇ ಗುಣಗಳು ಕಾಣಿಸ್ತಾ ಇರ್ತವೆ ಇಂದು ಬೆಳಗ್ಗೆ ಪತ್ನಿಯ ಜೊತೆ ಗಲಾಟೆನ ತೆಗೆದಿರ್ತಾರೆ ಮೋಹನ್ ಯಸಿನ ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪ್ರಸನ್ನ ಏನಿದು ಡಬಲ್ ಮರ್ಡರ್ ಅನ್ನೋದು ಸಾಮಾನ್ಯವಾಗಿಬಿಟ್ಟಿದೆ ಯಾಕಂದ್ರೆ ಇಂತಹ ಘಟನೆಗಳು ಇವತ್ತಿನ ದಿನದಲ್ಲಿ ಜನರಲ್ಲಿ ಭಯನೇ ಇಲ್ಲ ಯಾಕಂದ್ರೆ ಇಂತಹ ಘಟನೆಗಳು ಈಗ ಪ್ರತಿ ಕ್ಷಣನೂ ಮತ್ತೆ ಮರುಕಳಿಸ್ತಾ ಇದ್ದಾವೆ ಈ ಘಟನೆ ನಡೆದಿರೋದು ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಆಯ್ತು
ಸ್ಮಿತಾ ಗುಬ್ಬಿ ತಾಲೂಕಿನ ಕೊಂಡ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾವಿನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇಂದು ಬೆಳಗ್ಗೆ 6 ಗಂಟೆಗೆ ನಡೆದಿರುವಂತಹ ಒಂದು ಭೀಕರ ಕೊಲೆಯ ಪ್ರಕರಣ ಇದು. ಮೋಹನ್ ಕುಮಾರ್ ಅನ್ನುವ ವ್ಯಕ್ತಿ ತನ್ನ ಹೆಂಡತಿ ಕಾವ್ಯ ಮತ್ತೆ ತನ್ನ ಮಗ 4 ವರ್ಷದ ಮಗು ದೇವರಾಜ್ ಅಲಿಯಾಸ್ ಸ್ವಾಮಿ ದೇವರಾಜ್ ಅನ್ನೋ ಮಗುವನ್ನ ತಾನು ಹಾರೆಯಿಂದ ಹೊಡೆದು ಸಾಯಿಸಿರುವಂತಹ ಘಟನೆ ನಡೆದಿದೆ. ಈಗಾಗಲೇ ಮೋಹನ್ ಐದಾರು ವರ್ಷಗಳ ಹಿಂದೆ ಆ ಕಲ್ಯಮ್ಮ ದೇವಸ್ಥಾನ ಅಂತೇಳಿ ಅದೇ ಗ್ರಾಮದಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ಕೊಂಡಿದ್ದ ಅರ್ಚಕನಾಗಿ. ಎಸ್ ಓಕೆ ಫೈನ್, ಬಟ್ ಈ ಘಟನೆ ನಡೆದಿರೋದು ಯಾತಕ್ಕೆ, ಏನಾದರೂ ಮೂಲ ಮಾಹಿತಿ ತಿಳಿದಿದೆಯಾ? ಅಂದ್ರೆ ಕುಟುಂಬದ ಕಲಹ ಇದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅವನ ಹೆಂಡತಿ ಸುಮಾರು 4-5 ವರ್ಷಗಳಿಂದ ಕೂಡ ಅವ್ರ ಜೊತೆ ಸರಿಯಾದ ರೀತಿಯಲ್ಲಿ ಸಂಸಾರವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಮೋಹನ್ ಸ್ವಲ್ಪ ಮಾನಸಿಕ ವ್ಯವಸ್ಥೆ ಅವನಿಗೆ ಸರಿ ಇಲ್ಲ. ಕಳತನ ಮಾಡಿದಂತಹ ಸಂದರ್ಭದಲ್ಲಿ ಚೇಳೂರು ಪೊಲೀಸರವರು ಅವನ ಅರೆಸ್ಟ್ ಮಾಡಿದ್ರು. ತದನಂತರ ಆ ಗ್ರಾಮದವರೇ ಹೋಗಿ ಬಿಡಿಸ್ಕೊಂಡ್ ಬಂದಿದ್ರು. ಸೊ ಆಗ್ಲಿಂದನೂ ಕೂಡ ಅವನು ಒಂದಷ್ಟು ಮಾನಸಿಕವಾಗಿ ತನ್ನವನ್ನ ಕಳ್ಕೊಂಡಿದ್ದ. ಪ್ರತಿನಿತ್ಯ ಹೆಂಡತಿ ಜೊತೆ ಜಗಳ ಆಡ್ತಾ ಇದ್ದ. ಹಾಗಾಗಿ ಆ ಹೆಂಡತಿ ಮನೆಯಲ್ಲಿ ಇರ್ಲಿಲ್ಲ. ಸೊ 4-5 ವರ್ಷಗಳಿಂದ ದೂರ ಇದ್ರು. ಕಳೆದ 2 ದಿನಗಳ ಹಿಂದೆ ಜಾತ್ರೆ ಇತ್ತು ಆ ಊರಲ್ಲಿ. ಹಾಗಾಗಿ ಮನೆಗೆ ಕರ್ಕೊಂಡ್ ಬಂದಿದ್ರು. ಸೊ ಹಬ್ಬ ಎಲ್ಲ ಜಾತ್ರೆ ಎಲ್ಲ ಮುಗಿದ ಮೇಲೆ ಸೊ ಇವತ್ತು ಬೆಳಿಗ್ಗೆ ಮತ್ತೆ ಕಲಹ ಶುರುವಾಗಿದೆ ಗಂಡ ಮತ್ತು ಹೆಂಡತಿಯ ಜೊತೆ. ಸೊ ಇದು 6 ಗಂಟೆಯ ಸಂದರ್ಭದಲ್ಲಿ 6 ರಿಂದ ಮಗು ಮತ್ತೆ ಹೆಂಡತಿಗೆ ಹೊರದಂತಹ ಕಾರಣದಿಂದ ಸ್ಥಳದಲ್ಲಿಯೇ ಇಬ್ರು ಕೂಡ ಮೃತರಾಗಿರುವಂತಹ ಘಟನೆ ನಡೆದಿದೆ. ಇನ್ನು ಆರೋಪಿಯ ಮೇಲೆ ಏನೆಲ್ಲ ಕ್ರಮವನ್ನ ತೆಗೆದುಕೊಂಡಿದ್ದಾರೆ? ಈಗಾಗಲೇ ಸಿಪಿಐ ಮತ್ತು ಎಸ್ಪಿ ಅವರು ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಸಿಪಿಐ ಅವರು ನದಾಫ್ ಅವರು ಭೇಟಿ ನೀಡಿದ್ದಾರೆ. ಚೇಳೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈಗ ಬಾಡಿಯನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಸ್ಮಿತಾ, ತುಮಕೂರು ಜಿಲ್ಲಾ ಆಸ್ಪತ್ರೆಗೆ. ಅವನ ಮೇಲೆ ಈಗಾಗಲೇ ಯಾವ ರೀತಿ ಕೊಲೆ ಪ್ರಕರಣ ನಡೆದಿದೆಯೋ ಆ ಎಲ್ಲಾ ರೀತಿಯ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡಿದ್ದಾರೆ. ಹಿಂದೆ ಏನ್ ನಡೆದಿತ್ತು ಅದೆಲ್ಲವನ್ನು ಕೂಡ ಸಂಗ್ರಹವನ್ನ ಮಾಡಿದ್ದಾರೆ. ಸೊ ಈಗ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಎಸ್ ಓಕೆ ಪ್ರಸನ್ನ, ಧನ್ಯವಾದಗಳು ಉತ್ತಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಈ ಪತಿ ಅಂತಂದ್ರೆ ಈ ಮೋಹನ್ಗೆ ಮದ್ವೆ ಆದ್ರೂ ಕೂಡ ಮತ್ತೆ ಅವರು ಅಸ್ವಸ್ಥನಂತೆ ಇದ್ರು, ಈಗ ಆಡ್ತಾ ಇದ್ರು, ಅಸ್ವಸ್ಥನಂತೆ ಆಡ್ತಾ ಇದ್ರು. ಈ ಕಾರಣಕ್ಕಾಗಿ ಅವರು ಪತ್ನಿಯ ಜೊತೆಗೆ ಸರಿಯಾಗಿ ಇರಲಿಲ್ಲ. ಏನೋ ಸಣ್ಣ ಪುಟ್ಟ ಇವರ ಮಧ್ಯೆ ಕಲಹಗಳು ಬರ್ತಿದ್ವು. ಇದೇ ಅತಿರೇಕಕ್ಕೆ ಹೋಗಿದೆ. ಅತಿರೇಕಕ್ಕೆ ಹೋದ ಸಂದರ್ಭದಲ್ಲಿ ಹೆಂಡತಿ ಮತ್ತು ಮಗನನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಶಂಕೆ ವ್ಯಕ್ತವಾಗಿದೆ. ಇನ್ನು ಅವರ ಮೇಲೆ ಕೂಡ ತನಿಖೆಯನ್ನ ನಡೆದಿದೆ. ಎಸ್, ಇನ್ನು ಘಟನೆಯನ್ನ ನೋಡಲು ಗ್ರಾಮದಲ್ಲೂ ಕೂಡ 100 ಜನ ಜಮಾವಣೆಗೊಂಡಿದ್ದಾರೆ. ಸ್ಥಳಕ್ಕೆ ಸಿಪಿಐ ನಡಾಫ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಗಾಡಿ ತೆಗೆ, ಪೊಲೀಸ್ ಬಂದು ಗಾಡಿ ತೆಗೆ.